ಎಮ್ಮೆಗಳೆಲ್ಲ ನೋಡ್ತಾ ಇದೆ, ತಿರುಗಿ ತಿರುಗಿ ನೋಡ್ತಾ ಇದೆ. ಎಲ್ಲಿ ಕಲಿತ ಸ್ನೇಹ ಇದು? ಸ್ನೇಹಂದು ಹೊಸ ಟ್ಯಾಲೆಂಟ್ ನೋಡಿದ್ರ ನೀವು? ಹೊಸ ಟ್ಯಾಲೆಂಟ್ ಎಲ್ಲಿಂದ ಕಲಿತ ಸ್ನೇಹ? ಸ್ವಾಭಾವಿಕವಾಗಿ ಬಂದದ ಅಥವಾ ಎಲ್ಲರೂ ಟ್ರೈನಿಂಗ್ ತಗೊಂಡ್ಯಾ? ಏನು ಓಕೆ, ಕೋಣ ಅಂತಲೇ ಅಂದ್ಕೊಳ್ಳೋಣ. ಬಟ್ ಅದು ಎಮ್ಮೆಗಳಲ್ಲ, ಎಮ್ಮೆಗಳೆಲ್ಲ ತಿರುಗಿ ತಿರುಗಿ ನೋಡ್ತಾವೆ. ಓಲ್ ನೋಡಿ, ಅವಾಗ ಅನಿಸ್ತಾಯೇನ ನಮ್ಮ ಜಾತಿಯವ್ರು ಯಾರೋ ಕರಿತಾ ಇದ್ದಾರೆ, ಹೊಸಬ್ರು ಯಾರೋ ಬಂದಿದ್ದಾರೆ ಇಲ್ಲಿ ಚಿಕ್ಕವಂಗೆ ಅಂತೇಳಿ ಅಂದ್ಕೊಳ್ತಾ ಇದ್ದಾರೆ ಅವರು. ಒಂದ್ಸಲ ಕರಿ, ಲಾಸ್ಟ್ ಲಾಸ್ಟ್ ಒಂದ್ಸಲ ಪ್ಲೀಸ್ ಪ್ಲೀಸ್ ಪ್ಲೀಸ್. ಕಮ ನಿನ್ನೊಂದ್ಸಲ. ಎಲ್ಲ ನೋಡ್ತಾ ಇದೆ ಅದು, ಪಾಪ ಹುಲ್ ಮೇಯ್ತಾ ಇತ್ತದು, ಹುಲ್ ಮೇಯೋದ್ ಬಿಟ್ಟು ಹಿಂಗ್ ಮಾಡಿ ನೋಡ್ತಾ ಇದೆ ಯಾರು ಯಾರು ಅಂತ. ಗಬ್ಬರ್ ಏ ಗಬ್ಬರ್ ಗಬ್ಬರ್ ಬಾ ಬರೋ. ಅವನಿಗೆ ನಾವು ಬಿಟ್ಟು ಹೋಗ್ತಿದ್ವಿ ಅಂತೇಳಿ ಬೇಜಾರು. ಅವನಿಗೆ ನಾವು ಕರ್ಕೊಂಡು ಹೋಗ್ಬೇಕಾರ ಹೋಗ್ಬೇಕಾರೆ ಅಂತೇಳಿ ನೆನ್ನೆ ರಾತ್ರಿ ಸ್ನೇಹ ಬಂದು ಮುದ್ದು ಮಾಡಿಲ್ಲ ಅಂತೇಳಿ ಇವತ್ತೇನು ಮಾಡಿದ್ದಾನೆ ಅಂದರೆ ಸ್ನೇಹನ ಚಪ್ಪಲ್ಲಿ ಇಟ್ಕೊಂಡು ಅಲ್ಲಿ ಮೆಟ್ಲಲ್ಲಿ ಮೇಲೋಗಿ ಟೆರೆಸಲ್ಲಿ ಇಡ್ತಾನೆ ಅವನು. ಹಾಂ, ಕಚ್ಚಲ್ಲ ಏನು ಮಾಡಲ್ಲ, ಯಾರು ಮುದ್ದು ಮಾಡಲ್ಲ ಅವ್ರ ಚಪ್ಪಲಿ ತೆಗೆದು ಮೇಲೋಗಿ ಇಡ್ತಾನೆ. ಅದು ಒಂದೇ ಚಪ್ಪಲಿ ಅದು ಗೊತ್ತಾಗ್ಬೇಕು ನಮಗೆ. ಓ ಇವನೇ ಏನೋ ಬೇಜಾರಾಗಿದೆ, ಮುದ್ದು ಮಾಡಿಲ್ಲ ಅಂತ. ಆಮೇಲೆ ಇವತ್ತು ಬೆಳಿಗ್ಗೆ ಏನು ಮಾಡಿದೆ, ಅವ್ನ ಕಾಲ ಮೇಲೆ ಕೂರಿಸ್ಕೊಂಡು ಸ್ವಲ್ಪ ಮುದ್ದೆಲ್ಲ ಮಾಡಿದೆ, ಆಮೇಲೆ ಸಮಾಧಾನ ಆಯಿತು. ಈಗ ಅದೇ ನಾವು ವಾಪಸ್ ಹೋಗ್ತಿದ್ದೆ ಅಂತ ಗೊತ್ತಾಗಿದೆ ನೋಡಿ, ಎರಡೇ ದಿನದಲ್ಲಿ ಫ್ರೆಂಡ್ಶಿಪ್ ಆಯಿತು ಗಬ್ಬರ್ದು. ಅಲ್ವೇನ ಗಬ್ಬರ್ ಮಾತಾಡಲ್ಲ ಮತ್ತೆ ಮನೇಲಿ ಯಾರು ಇರಲ್ಲ ಅಂತ ಎಲ್ಲ ರಿಯಾಕ್ಷನ್ ಕೊಡ್ತಾ ಇಲ್ಲ ನೋಡಿ, ಹೆಂಗ್ ಮಲಗಿದ ನೋಡಿ. ಏ ಗಬ್ಬರ ಗಬ್ಬರ್ ನಾವೀಗ ಇಲ್ಲಿ ಹೊರಟಿದ್ದೇವೆ ಬೆಳಗಾವಿ. ಬೆಳಗಾಮ್ ಅನ್ಬೇಕೋ ಬೆಳಗಾವಿ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ವಿಶಾಲ್ ಅವರು ಇವತ್ತು ಬೆಳಗ್ಗೆ ಕಾಲೇಜಿಗೆ ಹೋಗಿದ್ದಾರೆ, ಹಾಗಾಗಿ ನಾನು ಸ್ನೇಹ ಸ್ವಾತಿ ಮೂರು ಜನ ಹೋಗ್ತಾ ಇದ್ದೇವೆ. ಇಲ್ಲಿಂದ ಶಿಗ್ಗಾಂವಿಂದ 150 ಕಿಲೋಮೀಟರ್ ಆಗತ್ತೆ. ಅಲ್ಲಿ ಇಬ್ರು ಸ್ಪೆಷಲ್ ಪರ್ಸನ್ಸ್ ಅನ್ನ ಮೀಟ್ ಆಗಕ್ಕೆ ಹೋಗ್ತಾ ಇದೀವಿ. ಮತ್ತೇನು ಕೆಲಸ ಇಲ್ಲ ನಮ್ಗಲ್ಲಿ. ಸ್ನೇಹ ಬೆಳಗಾಮ್ ಅನ್ಬೇಕೋ ಬೆಳಗಾವಿ ಅನ್ಬೇಕಾ? ಬೆಳಗಾವಿ. ಬೆಳಗಾವಿ ಅಲ್ವಾ? ಬೆಳಗಾವಿ. ಬಟ್ ಅದ್ ನೋಡಿ ಇಂಗ್ಲೀಷ್ ಅಲ್ಲಿ ಬರೀತಾರೆ, ಹುಬ್ಬಳ್ಳಿ ಅಂತ ಕನ್ನಡದಲ್ಲಿ ಚೆನ್ನಾಗಿ ಬರೆದ್ರೆ ಹುಬ್ಬಳ್ಳಿ ಅಂತ ಮಾಡ್ತಾರೆ ಇಂಗ್ಲೀಷ್ ಅಲ್ಲಿ. ಮಂಗಳೂರು ಅಂತ ಚೆನ್ನಾಗಿ ಬರ್ತಾರೆ ಇಂಗ್ಲೀಷ್ ಅಲ್ಲಿ, ಮ್ಯಾಂಗ್ಳೂರ್ ಮಾಡ್ತಾರೆ, ಬೆಂಗಳೂರು ಅಂತಿದ್ರೆ ಅದನ್ನ ಬ್ಯಾಂಗ್ಳೂರ್ ಮಾಡ್ತಾರೆ, ಕುಂದಾಪುರ ಅಂತಿದ್ರೆ ಅದನ್ನ ಕುಂದಾಪುರ್ ಅಂತಾರೆ. ಅಚ್ಚ ಕನ್ನಡದಲ್ಲಿ ನಾವಿವಾಗ ಅದನ್ನ ಬೆಳಗಾವಿ. ಹಾ, ಬೆಳಗಾವಿ ಹೊರಟಿದ್ದೀವಿ. ನಾವು ಇವಾಗ ಬೆಳಗಾವಿ ಕಡೆ ಹೊಂಟಿವ್ರಿ. ಹಾ ಎಸ್, ನಾವು ಒಟ್ಟು 3 ಜನ ಹೊಂಟಿವ್ರಿ ಇಲ್ಲಿಂದ. ಹಾ, ಬೇಗ ಲಘು 3 ಮಂದಿ 3 ಮಂದಿ 3 ಮಂದಿ ಹೊಂಟಿವಿ. ಆಕ್ಚುಲಿ ವಿಶಾಲ್ ಅವರು ಇದ್ರೆ ಇಲ್ಲಿ ನನ್ ಕಲಿಸ್ತಾ ಇದ್ರು, ಅವ್ರು ಸಂಜೆ ಸಿಗ್ತಾರೆ ನಮ್ಗೆ ವಾಪಸ್. ಲೊಕೇಶನ್ ರೀಚ್ ಆಗಿದ್ದೇವೆ ಇಲ್ಲಿ ನೋಡಿ. ವೆಲ್ಕಮ್ ಟು ಅವರ್ ಹೋಮ್, ನೀವು ಇಕಡೆಯಿಂದ ನಾವು. ಹಾಗಾದ್ರೆ ಸೂಪರ್ ವ್ಲಾಗ್ಸ್ ಬರುತ್ತೆ ಹಾಗಾದ್ರಲ್ಲ ಎರಡೂ ಕಡೆಯಿಂದ. ಹಾ, ನಾವು ಆರಾಮಾಗಿದ್ದೇವೆ. ಹಾಯ್, ಇವರು ಉತ್ತರ ಕರ್ನಾಟಕದ ರಾಕ್ ಸ್ಟಾರ್ ಇವರು. ಹಂಗೇನಿಲ್ಲ ಅಲ್ಲ, ನನ್ನ ಪ್ರಕಾರ ಈ ಕಡೆ ಹೈಯೆಸ್ಟ್ ಸಬ್ಸ್ಕ್ರೈಬ್ ಚಾನಲ್ ನಿಮ್ದೆ ಅನ್ಸುತ್ತಲ್ಲ ಉತ್ತರ ಕರ್ನಾಟಕ. ಮತ್ತೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಯಾವತ್ತೂ ರಾಂಗ್ ಆಗಲ್ಲ. ಇವತ್ತು ಫುಲ್ ಮೋಡ ಕವಿದ ವಾತಾವರಣ ಇದೆ, ನಾವು ಬಂದು ಇಲ್ಲಿ ಮಳೆ ತೋರಿಸ್ತೀವಿ ಅನ್ನೋ ತರ ಅನಿಸ್ತಾ ಇದೆ ನನ್ಗೆ. ಅಲ್ವಾ ಗ್ಯಾರಂಟಿ ಬರ್ಬೋದ್ರಿ, ಇನ್ನೊಂದು ಹಾಫ್ ಆನ್ ಅವರ್ದ ಮಳೆ ಬರ್ಬೋದು ಇಲ್ಲಿ. ನಮ್ ಕಡೆ ಸ್ಟಾರ್ಟ್ ಆಯ್ತು ಮಳೆ, ಫುಲ್ ಮಳೆ ಸ್ಟಾರ್ಟ್ ಆಗಿ ಸ್ವಲ್ಪ ಜಾಸ್ತಿನೇ ಇದೆ ಈ ಸಲ. ಈ ಸತ ಒಂದ್ ಸ್ವಲ್ಪ ಮುಂಚೆ ಅವ್ರೇ ಹಾಯ್. ಏನೋ ಹೆವಿ ಪ್ರಿಪರೇಷನ್ ಮಾಡಿರೋ ತರ ಇದೆ. ಬಾಪ್ರೆ, ಇಲ್ಲಿ ನೋಡಿ. ಹಾಯ್ ಶಾನು. ಹಾಯ್. ಊಟ ಮಾಡ್ದಿ? ಅವಳು ಸ್ಪೆಷಲ್ ಇವತ್ತು ಫ್ರೆಂಡ್ ಆಗಿದ್ ನಮ್ದು. ನಾನು ನಿನ್ನ ಫ್ರೆಂಡ್ ಅಲ್ವಾ ಶಾನು? ನಾನು ಯಾರು ಹೇಳು? ನಾನು ಯಾರು ಹೇಳು? ಫ್ರೆಂಡ್ ಅಂತ. ಫ್ರೆಂಡಾ?
ಉತ್ತರ ಕರ್ನಾಟಕದ ಅದೊಂದು ಐಡೆಂಟಿಟಿ. ಸ್ನೇಹ ನಿಂಗೆ ಚಾನ್ಸ್ ಅಲ್ಲ ಮಾಡುತ್ತೆ, ಎಲ್ಲೋದ್ರೂ ಸೀರೆ ಎಲ್ಲೋದ್ರೂ ಸೀರೆ ಅಲ್ಲ. ಮತ್ತೆ ಇದು ನಿಮಗ್ರಿ ಬೆಳಗಾವ್ ಎರಡು ವಿಷಯಕ್ಕೆ ಸಿಕ್ಕಾಪಟ್ಟೆ ಫೇಮಸ್, ಒಂದು ಕುಂದ, ಇನ್ನೊಂದು ವಿ ಟಿ ಯು ಅಂತಿದೆ. ಫ್ರೆಂಡ್ಸ ತುಂಬಾ ಜನ ಶಾಪ್ ಆಗ್ತಿರ ನಂಗೆ ಗೊತ್ತಿದೆ ವಿ ಟಿ ಯು ಅಂದ ಕೂಡಲೇ, ಯಾಕಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಗೊತ್ತಿರುತ್ತೆ ಅವರಿಗೆ ವಿ ಟಿ ಯು ಮೇಲೆ ಎಷ್ಟು ಶಾಪ್ ಆಗ್ತಾರೆ ಅಂತ. ಬಟ್ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿ. ಹಾ ಬೆಳಗಾವ್ ಅದು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಸ್ನೇಹ, ನಾವಿವತ್ತು ಬೆಳಗಾವ್ ರಾಕರ್ಸ್ ಅಂತ ಹೇಳ್ತೀವಿ ಆ ಕಡೆ ಬಂದಿದ್ದೀವಿ ಅಂತೇಳಿ. ಏ ನಮ್ಗೆ ತುಂಬ ಖುಷಿ ಆಯ್ತು ಇಲ್ಲಿ ಒಂದು ದೂರ ಬಂದಿರಿ ಇವರು ಅಲ್ಲ ಮಜಾ ಹೇಳ್ತೀನಿ. ಇವ್ರ ಪ್ಲೇಟಲ್ಲಿ 5 ಇಡ್ಲಿ ಹಾಕಿ 4 ವಡೆ ಹಾಕಿ ನೀವೇನೇ ತಿಂದಿಲ್ಲ ಅಂತಾರೆ. ನಮ್ ಕಡೆ 2 ಇಡ್ಲಿ ಮುಗ್ದೋಗುತ್ತೆ. ಅಲ್ಲ ಅವ್ರು ಆಕ್ಚುಲಿ ನಾವು ಫುಡ್ಡಿ ಅಂತ ಹೇಳ್ತಾ ಇರ್ತೀವಲ್ಲ, ಸೊ ಅವ್ರು ಅಂದ್ಕೊಂಡಿರುತ್ತೆ ಇವ್ರ ಫುಡ್ಡಿ ತುಂಬಾ ಸ್ವಲ್ಪ ಜಾಸ್ತಿನೇ ಮಾಡ್ಬೇಕು ಅಂತ. ನಾವು ತಿನ್ನೋದು ಕಡಿಮೆ, ಹೇಳೋದು ಮಾತ್ರ ಇದ್ಬೇಕು ಅಂತ. ಅಲ್ಲ ನಿಮ್ಗೊಂದು ಇವತ್ತೊಂದು ಸೀಕ್ರೆಟ್ ಹೇಳ್ತಿದ್ವಿ ನಮ್ದು, ನಾವು ಕ್ಯಾಮ್ರಾ ಇದ್ರೆ ಮಾತ್ರ ಫುಡ್ಡಿಸ್. ಆಫ್ ಕ್ಯಾಮ್ರಾ ಈಗ ಒಂದ್ಸಲ ಏನಾದ್ರು ತಿನ್ಬಿಟ್ರೆ ಆಮೇಲೆ ಒಂದು ವಾರ ರೆಸ್ಟ್ ನಮ್ಗೆ. ಬಟ್ ಎನಿವೇಸ್ ಆ ಕಡೆ ಬನ್ನಿ, ಆಲ್ವೇಸ್ ವೆಲ್ಕಮ್. ನೀವು ಎಲ್ಲೂ ಮತ್ತೆ ಇದು ಮಾಡೋದು ಬೇಡ, ಸೀದಾ ನಮ್ಮ ಮನೆಗೆ ಬನ್ನಿ, ನಮ್ಮ ಮನೇಲಿ ಸ್ಟೇ ಮಾಡಿ, ಅಲ್ಲಿ ತುಂಬಾ ಪ್ಲೇಸಸ್ ಇದೆ. ಬನ್ನಿ ಬನ್ನಿ, ಬಂದೇ ಇಲ್ಲ ಅನ್ಸುತ್ತಲ್ಲ ನೀವು ಆ ಕಡೆ. ಆ ಕಡೆ ತುಂಬಾ ಇದಿದೆ, ಪುಣ್ಯಕ್ಷೇತ್ರಗಳು ತುಂಬಾ ಇದೆ, ಕೃಷ್ಣ ಮಠ ಇದೆ. ಶಾನು ಶಾನು ಹಾಯ್ ಮಾಡು, ಬರ್ತೀಯಲ್ಲ ಶಾನು, ಹೋಗೋಣ ಬರ್ತೀಯಲ್ಲ, ಹೋಗೋಣ ಟ್ರಿಪ್ ಮಾಡೋಣ ಅಂತ. ನಾನು ಬರ್ತೇನೆ ನೋಡಿ ಚಾರ್ಲಿ, ಇದು ಚಾರ್ಲಿ ಫಿಲ್ಮ್ ನ ಟ್ರೈಲರ್ ನೋಡ್ಬಿಟ್ಟೆ ಚಾರ್ಲಿ ಅಂತ ಹೆಸರಿಟ್ಟಿದ್ದಂತೆ. ಮತ್ತೆ ನಾವು ಮಾತಾಡ್ತಾ ಕೂತಿದ್ದು ಗೊತ್ತಾಗಿಲ್ಲ ಕಣ್ರಿ, ಒಂದು 3-4 ಗಂಟೆ ಹಿಂಗೆ ಅದು ಇದು ಅಂತೇಳಿ ಮಾತಾಡಿ ಸಂಜೆ ಆಗಿದ್ದೆ ಗೊತ್ತಾಗಿಲ್ಲ. ವಾಪಸ್ ಮನೆಗೆ ಹೊರಡ್ಬೇಕೀಗ, ಲಾಸ್ಟ್ ಮಿನಿಟ್ ಚಿಟ್ ಚಾಟ್ ಆಗ್ತಾ ಇದೆ. ಈ ವೆದರ್ ನೋಡಿ, ಬೆಳಗ್ಗೆಯಿಂದ ಹಿಂಗೇನೆ ಇದೆ, ಮೋಡನೇ ಹಿಂಗೆ ಮಳೆ ಸುರಿತಂತ ಅನ್ಕೊಳ್ತಾ ಇದ್ದೀವಿ, ಸುರಿತಾನೆ ಇಲ್ಲ. ಇವತ್ತು ರಾತ್ರಿ ಸುರಿಬಹುದಾ ವಿನಯ್ ಅವರೇ? ಹಂಡ್ರೆಡ್ ಆಗ್ತೈತೆ ನೋಡ್ರಿ ಇವತ್ತು, ನಿಮಗೆ ಹೋದ್ರ ಫೋನ್ ಮಾಡ್ತೀನಿ ಮಳೆ ಬರ್ತಾ. ಕರೆಕ್ಟ್, ಬಟ್ ಪ್ಲೆಸೆಂಟ್ ಆಗಿದೆ ಆಯ್ತಾ. ಆಕ್ಚುಲಿ ನಂಗೆ ಕೇಳಿದ್ರೆ ಹಿಂಗೆ ಇರಬೇಕು ವೆದರ್, ಫುಲ್ ಮೋಡ ಇರಬೇಕು, ಬಿಸಿಲು ಇರಬಾರ್ದು, ಇಡೀ ದಿನ ಹಿಂಗೆ ಇರಬೇಕು, ಕೂಲಾಗಿ ಗಾಳಿ ಬರ್ತಾನೆ ಇರಬೇಕು, ಆವಾಗ ಆಹಾ ಏನೋ ಒಂಥರ ಸ್ವರ್ಗದಲ್ಲಿರೋ ಥರ ಫೀಲ್ ಆಗುತ್ತೆ. ಈ ಪ್ಲೇಸು ಹಂಗಿದೆ ಕಣ್ರಿ, ಶಾಂತವಾಗಿದೆ ನೋಡಿ, ಸಕ್ಕತ್ತಾಗಿದೆ. ಸೊ ಸಿಟಿಯಿಂದ ಹೊರಗೇನೆ ಇದೆ. ಓ ಬನ್ನಿ ವಿನಯ್ ಅವರೇ ಆ ಕಡೆ. ಯಾ 100% ಎಸ್ ಬರ್ತೀನಿ ರೀ, ನೆಕ್ಸ್ಟ್ ಪ್ಲ್ಯಾನ್ ಅದ. ಹಾಂ ಬನ್ನಿ ಖಂಡಿತ, ಆಯ್ತಾ ಮಾತುಕತೆ? ಅಲ್ಲ ನನ್ಗೆ ಗೊತ್ತಿಲ್ಲ ಅಂತ. ಅಲ್ಲ ಕಾರಣಕರ್ತರು ಯಾರು ಅಂತ ಕೇಳ್ಬೇಕಿತ್ತು ನೀವು ಫಸ್ಟ್. ಲೇಡೀಸ್ ಈಗ ಸುಮ್ಸುಮ್ನೆ ಅಲ್ಲ ಮಾತೆಯರು ಅಂತ ಹೇಳೋದು, ಮಾತೆ ಆಡ್ತಾರೆ ಇಡೀ ಹೊತ್ತು ಅಂದೇಳಿ ಅದಕ್ಕೆ ಮಾತೆಯರು ಅಂತ ಹೆಸರಿಡಿದ್ದಾರೆ. ಆಯ್ತಾ ಹೊರಡೋಣವಾ? ಇಲ್ಲ ಒಂದು ವಾರ ಬಿಟ್ಟು ಬರಲ ನಾನು ಪಿಕ್ ಮಾಡಕ್ ವಾಪಸ್. ಸೊ ಎಸ್ ಹೊರಡ್ತಾ ಇದ್ದೀವಿ, ಒಂದು ಒಳ್ಳೆ ದಿನ ಸ್ಪೆಂಡ್ ಮಾಡಿದ್ವಿ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾ ಎಲ್ಲ ಕಲಿಯಕ್ ಸಿಕ್ತು ನಮ್ಗೆ. ಅದು ಇಲ್ಲ ನಮಗೂ, ಇಲ್ಲ ನಮಗೂ ಒಂಥರ ಏನು ಗೊತ್ತಾ, ನಾವು ನಮ್ಮದೇ ಒಂದು ಝೋನಲ್ಲಿ ಇರ್ತೀವಿ, ಏನೋ ನಮ್ಮಷ್ಟಕ್ಕೆ ನಾವು ವೀಡಿಯೋಸ್ ಮಾಡ್ಕೊಂಡಿರ್ತೀವಿ. ಈ ಥರ ಒಂದಿಬ್ಬರು ಕ್ರಿಯೇಟರ್ಸನ್ನು ಮೀಟ್ ಆದಾಗ ಒಂಥರ ಐಡಿಯಾಸು, ಕ್ರಿಯೇಟಿವಿಟಿ ಅದೆಲ್ಲ ಶೇರ್ ಆಗುತ್ತೆ, ಇನ್ನೂ ಒಂದು ಇಂಪ್ರೂವ್ಮೆಂಟಿಗೆ ಸ್ಕೋಪ್ ಸಿಗುತ್ತೆ. ಹೌದು ನಂಗೆ ಭಾಳ ಕಲಿಯಕ್ಕೆ ಸಿಕ್ತಿ ಇವತ್ತು. ಇಲ್ಲ ನಮಗೂ ಕಲಿಯಕ್ಕೆ ಸಿಕ್ಕಿದೆ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಅನ್ಸಿಕೆ ನನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಮುಖ್ಯವಾಗಿ ಫಸ್ಟ್ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಸ್ ಆಮೇಲೆ ಪ್ರೀತಿಯಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾನೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ, ಟಾಟಾ ಬಾಯ್ ಬಾಯ್, ಸಿ ಯು.